ಬಿರುಕು ಬಿಟ್ಟಿದೆ ಅಂದಿದ್ದ ಸುಮಲತಾ ಹೇಳಿಕೆಗೆ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಡ್ತಿದ್ದಾರೆ, ಮತ್ತೊಂದು ಕಡೆ ಸಂಸದೆ ಸುಮಲತಾ ಹೇಳ್ತಾ ಇರೋದು KRS ಡ್ಯಾಂ ಬಿರುಕು ಬಿಟ್ಟಿಲ್ಲ ಅಂದ್ರೆ ಅದು ಸಂತೋಷವೇ, ಆದ್ರೆ ಏನಾಗಿದೆ ಬಿರುಕು ಬಿಟ್ಟಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ತನಿಖೆ ಆಗ್ಲಿ ಪರಿಶೀಲನೆ ಆಗ್ಲಿ, ಆಗ ಸತ್ಯಾಸತ್ಯತೆ ಏನು ಅನ್ನೋದು ಹೊರಬರುತ್ತೆ ಅಂತ ಹೇಳ್ತಿದ್ದಾರೆ ಸುಮಲತಾ. ಒಟ್ಟಾರೆ ಇವೆಲ್ಲದರ ಬಗ್ಗೆ ಯಾವ ರೀತಿಯಾದ ಬೆಳವಣಿಗೆ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಒಂದು ಕಡೆ KRS ಡ್ಯಾಂ ಬಿರುಕು ಬಿಟ್ಟಿದೆ ಅಂತ ಮಂಡ್ಯ ಸಂಸದೆ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಹೇಳಿಕೆಗೆ ಕೌಂಟರ್ ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ. ನಿಜಕ್ಕೂ ಜಲಾಶಯದ ಪರಿಸ್ಥಿತಿ ಹೇಗಿದೆ? ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ತನಿಖೆ ಆಗ್ಬೇಕು, ಆದ್ರೆ ಸ್ಥಳೀಯ ನಾಯಕರು ತನಿಖೆಗೆ ಆಸ್ಪದ ಮಾಡಿಕೊಡ್ತಾ ಇಲ್ಲ ಅಂತಲೂ ಆರೋಪ ಮಾಡ್ತಿದ್ದಾರೆ ಸುಮಲತಾ. ಶ್ವೇತಾ, ಇದು ಯಾಕೋ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ. ಸಂಸದ ಸುಮಲತಾ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾದ ಸಂದರ್ಭದಲ್ಲಿ ಅವರು ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ನಮ್ಮ ಪ್ರಶ್ನೆ ಇಷ್ಟಾಗಿತ್ತು, ಖಾಸಗಿಯವರಿಗೆ ಮೈ ಶುಗರ್ ಕಾರ್ಖಾನೆ ಕೊಡಬೇಕು ಅನ್ನೋದು ಯಾರ ಆಗ್ರಹ ಆಗಿದೆ ಅನ್ನೋ, ಯಾರ ಒತ್ತಡ ಇದೆ ಅನ್ನೋ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಆ ಬಗ್ಗೆ ಅವರನ್ನ ಕೇಳಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರ ಸುಮಲತಾ ವಿರುದ್ಧ ವಾಗ್ದಾಳಿನ ನಡೆಸ್ತಾರೆ. ಮಂಡ್ಯ ಜಿಲ್ಲೆಗೆ ಇಂಥ ಸಂಸದೆ ಹಿಂದೆಯೂ ಬಂದಿಲ್ಲ, ಮುಂದೆಯೂ ಬರೋದಿಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾರೆ. KRS ರಕ್ಷಣೆಯನ್ನ ಮಾಡ್ತಾರಂತೆ, ಅವರನ್ನ ಅಲ್ಲಿ ಮಲಗಿಸ್ಬಿಟ್ರೆ ಆಗತ್ತೆ ಅಂತ ತೀವ್ರವಾಗಿ ವಾಗ್ದಾಳಿ, ವೈಯಕ್ತಿಕ ವಾಗ್ದಾಳಿಯನ್ನ ಕುಮಾರಸ್ವಾಮಿ ಇವತ್ತು ಮುಂದಾಗ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ KRS ಬಾಗಿಲಿಗೆ ನೀರು ಹೋಗದಂತೆ ಅವರನ್ನೇ ಅಲ್ಲಿ ಮಲಗಿಸ್ಬಿಟ್ರೆ ಆಗತ್ತೆ ಅಂತ ಅವರ ವಿರುದ್ಧ ಸುಮಲತಾ ವಿರುದ್ಧ ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ನಡೆಸ್ತಾರೆ. ಅದಲ್ಲದೆ ಇನ್ನೊಂದು ಮಾತನ್ನ ಹೇಳ್ತಾರೆ ಕುಮಾರಸ್ವಾಮಿ ಅವರು, ಇದು ಬಹಳ ದಿನ ನಡೆಯೋದಿಲ್ಲ, ಅನುಕಂಪದ ಮೇಲೆ ಬಂದಿದ್ದಾರೆ, ಅನುಕಂಪದ ಮೇಲೆ ಬಂದ್ಮೇಲೆ ಋಣ ತೀರಿಸುವಂತ ಕೆಲಸ ಮಾಡ್ಬೇಕು, ಪದೇ ಪದೇ ಇಂತಹ ಅವಕಾಶ ಸಿಗೋದಿಲ್ಲ ಅಂತ ಮತ್ತೆ ಇನ್ನೊಂದು ವಾಗ್ದಾಳಿಯನ್ನ ನಡೆಸ್ತಾರೆ. ಹೀಗೆ ನಾವು ಕೇಳಿದ ಪ್ರಶ್ನೆಗೆ ಅಂದ್ರೆ ಮೈ ಶುಗರ್ ಕಾರ್ಖಾನೆ ವಿಚಾರವಾಗಿ ನಾವು ಕೇಳಿದ್ವಿ ಯಾರು ವಿರೋಧನ ಮಾಡ್ತಾರೆ ಅಂತ, ಆದ್ರೆ ಕುಮಾರಸ್ವಾಮಿ ಅವರು ಅದನ್ನ ಅವ್ರನ್ನೇ ಕೇಳ್ಬೇಕು ಅಂತ ಹೇಳಿ ಸುಮಲತಾ ಅಂದ್ರೆ ಮೊನ್ನೆ ಮಂಡ್ಯದಲ್ಲಿ ಏನು KRS ಬಿರುಕು ಬಿಟ್ಟಿದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ರೀತಿ ವಾಗ್ದಾಳಿಯನ್ನು ನಡೆಸ್ತಾರೆ, ಅಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ, ಅನುಕಂಪದ ಮೇಲೆ ಬಂದಿದ್ದಾರೆ, KRS ಗೆ ಅಡ್ಡಡ್ಡ ಮಲಗಿಸ್ಬಿಡ್ಬೇಕು ಅವರನ್ನ, ಈ ರೀತಿಯಾಗಿ ಒಂದಿಷ್ಟು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ. ಇದು ಎಲ್ಲ ಒಂದ್ ಕಡೆ ತೀವ್ರವಾಗಿ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನಾವು ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸಂಸದ ಸುಮಲತಾ ಅವರ ಚುನಾವಣಾ ಎಲೆಕ್ಷನ್ ಅನ್ನ ನೋಡಿದ್ವಿ, ಅದಾದ ಮೇಲೆ ಅವಾಗೂ ಕೂಡ ಸಾಕಷ್ಟು ಟಾಕ್ವಾರ್ಗಳು ನಡೀತಾ ಇತ್ತು, ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಅದಾದ್ಮೇಲೆ ಇವತ್ತು ಮತ್ತೆ ಕುಮಾರಸ್ವಾಮಿ ಅವರು ನೇರವಾಗಿ ಸುಮಲತಾ ವಿರುದ್ಧ ಈ ರೀತಿಯಾದಂತಹ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ಕೂಡ KRS ಅಲ್ಲಿ ಬಿರುಕು ಬಿಟ್ಟಿದ್ಯಾ ಏನು ಅನ್ನೋದನ್ನ ತನಿಖೆ ಆಗ್ಬೇಕು ಅನ್ನೋದು ಸುಮಲತಾ ಅವ್ರು ಹೇಳ್ತಾನೆ ಇದ್ದಾರೆ. ಒಂದ್ ವೇಳೆ ತನಿಖೆ ಆದ್ರೂ ಕೂಡ ಗೊತ್ತಾಗುತ್ತೆ ಅದು ನಿಜವಾಗ್ಲೂ ಏನಾಗಿದೆ KRS ನಲ್ಲಿ ಏನು ಅನ್ನೋದು. ಆದ್ರೆ ಇವರು ತೀರಾ ವೈಯಕ್ತಿಕವಾಗಿ ಅಂದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಸಂಸದೆ ಸುಮಲತಾ ಅನ್ನೋ ಒಂದು ಆಂಗಲ್ ಅಲ್ಲಿ ಇಟ್ಕೊಂಡು ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಇವತ್ತು ವಾಗ್ದಾಳಿಯನ್ನ ನಡೆಸಿರೋದು ನೋಡಿದ್ರೆ ಇದು ಮತ್ತೆ ರಾಜಕೀಯ ಟಾಕ್ವಾರಿಗೆ ನಾಂದಿ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಶ್ವೇತಾ. ಓಕೆ ಶರತ್, ಒಂದು ಕಡೆ ಸುಮಲತಾ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲ ಬಿರುಕು ಬಿಟ್ಟಿದೆ, ಸುತ್ತಮುತ್ತ ಜಲಾಶಯದ ಬಹಳ ಸಮೀಪದಲ್ಲೇ ಅಕ್ರಮವಾಗಿ ಗಣಿಗಾರಿಕೆ ಕೂಡ ನಡೀತಾ ಇದೆ, ಅದಕ್ಕೂ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಲತಾ ಅವರು. ಇವೆಲ್ಲದರ ಮಧ್ಯೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಬಿರುಕು ಬಿಟ್ಟಿಲ್ಲ ಅಂತ. ಹಾಗಾದ್ರೆ ಇವೆಲ್ಲವೂ ಏನಾಗ್ತಾ ಇದೆ? ಒಂದು ಕಡೆ ಸುಮಲತಾ ಅವರ ಆರೋಪ. ಓಕೆ ಶರತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಸ್ವತಃ ಮಂಡ್ಯ ಸಂಸದೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ಹೇಳ್ತೀರಾ KRS ಡ್ಯಾಂ ಬಿರುಕು ಬಿಟ್ಟಿದೆ, ತನಿಖೆ ಆಗ್ಬೇಕು, ತನಿಖೆಗೆ ಸ್ಥಳೀಯ ರಾಜಕಾರಣ ಅಡ್ಡಿಪಡಿಸ್ತಾ ಇದೆ ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ನಿಮ್ಗೆ ಕೌಂಟರ್ ಕೊಟ್ಟಿದ್ದಾರೆ ಇದೇ ಹೇಳಿಕೆಗೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಇವೆಲ್ಲದರ ಬಗ್ಗೆ? ನೋಡಿ, ನಾನು ಮಾತಾಡಿರೋದು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಶ್ಯೂ ಬಗ್ಗೆ. ನಾನು ಯಾರನ್ನು ಪಾಯಿಂಟ್ ಔಟ್ ಮಾಡಿಲ್ಲ, ಒಂದು ಪರ್ಸನಲ್ ಆಗಿ ಯಾರ ಬಗ್ಗೆನೂ ನಾನು ಕಮೆಂಟ್ ಮಾಡಿಲ್ಲ, ಈವರೆಗೂ ಮಾಡಿಲ್ಲ, ಇನ್ ಮುಂದೇನೂ ಮಾಡೋದಿಲ್ಲ. ಅವ್ರಿಗೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯೋ ಏನೋ ನನಗ್ ಗೊತ್ತಿಲ್ಲ. ಅದೇನ್ ಪ್ರಾಬ್ಲಮ್ ಅವ್ರಿಗಾಗಿದ್ಯೋ ಈ ಸೆಂಟೆನ್ಸ್ ಇಂದ, ಒಂದ್ ವೇಳೆ ನಾನ್ ಹೇಳಿದ್ದು ಕರೆಕ್ಟ್ ಅಲ್ಲ, ನಾನು ಹೇಳಿದಾಗೆ KRS ಡ್ಯಾಮ್ ಅಲ್ಲಿ ಬಿರುಕು ಬಿಟ್ಟಿಲ್ಲ ಅನ್ನೋದಾದ್ರೆ ಅವರೂ ಆ ತನಿಖೆಯಲ್ಲಿ ಅದು ಹೊರಗಡೆ ಬಂದ್ರೆ ಅವ್ರಿಗೆ ಒಳ್ಳೇದಲ್ವಾ? ಆ ತನಿಖೆ ಮಾಡೋಕೆ ನೀವು ಬಿಡ್ತಾ ಇಲ್ಲ, ನಾನ್ ತನಿಖೆ ಅಂದ ತಕ್ಷಣ ಈ ರೀತಿಯ ಒಂದು ಹಗುರವಾದ ಮಾತುಗಳು ಮಹಿಳೆಯರ ಬಗ್ಗೆ ಮಾತಾಡೋದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದ ನಿಮಗೆ ಎಷ್ಟು ಮಟ್ಟಕ್ಕೆ ಸರಿ ಅನ್ಸುತ್ತೆ?
ಅವಕಾಶ ಕೊಡ್ತಾ ಇಲ್ಲ, ಸ್ಥಳೀಯ ನಾಯಕರು ತನಿಖೆಗೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ? ಅದನ್ನ ಅವರನ್ನ ಕೇಳಬೇಕಾಗಿರೋ ಪ್ರಶ್ನೆ ಇದು. ಏನಕ್ಕೆ ಅವ್ರು ಇಷ್ಟು ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ? ನಾನು ಯಾರನ್ನೂ ನಾನು ಪಾಯಿಂಟ್ ಔಟ್ ಮಾಡಿಲ್ಲ, ಬಟ್ KRS ಸುತ್ತ ಒಂದು 20 kilometers ಅಷ್ಟು ವಿಸಿನಿಟಿಯಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ನಿಷೇಧಿಸಿ ಒಂದಷ್ಟು ಸೂಚನೆಗಳು ಆದೇಶಗಳು ಬಂದಿವೆ. ಈಗಲ್ಲ, ಒಂದು 5-6 ವರ್ಷದ ಹಿಂದೆಯಿಂದಾನೇ ಇದು ನಡೀತಾ ಇದೆ ಈ ಒಂದು ಇಶ್ಯೂನ. ಅಲ್ಲಿ ಯಾವತ್ತಿನ DC ಅಲ್ಲಿ ಬ್ಯಾನ್ ಮಾಡಿದ್ರು, ನಿಷೇಧ ಮಾಡಿದ್ರು. ಕೋರ್ಟ್ ಅಲ್ಲೂ ಅದೇ ಆದೇಶ ಬಂತು, KRS ಡ್ಯಾಮ್ಗೆ ಅಪಾಯ ಆಗುವಂತ ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲಿ ನಡೀಬಾರದು ಅಂತ. ನಾವು ಮೊದಲನೇ ಸೆಷನ್ ಟೂರ್ 2019 ಮಾತಾಡುವಾಗ ಡ್ಯಾಮ್ ಸೇಫ್ಟಿ ಬಿಲ್ ಅನ್ನೋದೊಂದು ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಲ್ಲಿ ನಾನು ಈ ಇಶ್ಯೂನ ರೇಸ್ ಮಾಡಿದ್ದೆ. ಈ ರೀತಿಯ ಇಲ್ಲೀಗಲ್ ಮೈನಿಂಗ್ ಇಂದ ನಮಗೆ ಅಲ್ಲಿ KRS ಡ್ಯಾಮ್ಗೆ ಒಂದು ಅಪಾಯ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದು, ಇದು ನನ್ನ ಕಾಳಜಿ, ನನ್ನ ಒಂದು ಕನ್ಸರ್ನ್ ಏನಿದೆ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಇದರಿಂದ ಯಾರಿಗೆ ನಿಮ್ಮ ಹೇಳಿಕೆ ಬಗ್ಗೆ ಕೇವಲ ಕುಮಾರಸ್ವಾಮಿ ಒಬ್ಬರೇ ಅಲ್ಲ, ಮಂಡ್ಯ ಜಿಲ್ಲೆಯ ಬಹುತೇಕ ಜನಪ್ರತಿನಿಧಿಗಳು ಈ ಹೇಳಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾವ ಆಧಾರದ ಮೇಲೆ ಸುಮಲತಾ ಅವರು ಈ ಹೇಳಿಕೆ ಕೊಟ್ಟರು ಅಂತ? ಈಗ ಅದಕ್ಕೆ ಬಹುತೇಕ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂತ ಹೇಳ್ಬೇಕಾದ್ರೆ ಅವರೆಲ್ಲ ಒಂದೇ ಪಕ್ಷಕ್ಕೆ ಸೇರಿದವರು. 100% ಅವರು ಅವರ ಪಾರ್ಟಿ ನಿಲುವೇನಿದೆ, ಪಕ್ಷದ ಒಂದು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಅವ್ರು ಬೇಸ್ ಮಾಡ್ಕೊಂಡೇ ಮಾತಾಡ್ಲೇಬೇಕಾಗತ್ತೆ. ಅಂದ್ರೆ ಈ ಡ್ಯಾಮ್ ವಿಚಾರದಲ್ಲೂ ರಾಜಕೀಯ ನಡೀತಾ ಇದೆ, ಅಣೆಕಟ್ಟೆಯ ಸುರಕ್ಷತೆ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಹಾಗಾದ್ರೆ? ಅದು ಕಾಣ್ತಾ ಇಲ್ಲ ನನ್ಗೆ, ಆ ಕಾಳಜಿ ಕಾಣ್ತಾ ಇಲ್ಲ. ನಾನು ಆ ಕಾಳಜಿಯನ್ನ ನಾನು ವ್ಯಕ್ತಪಡಿಸೋದ್ರಲ್ಲಿ ಇನ್ನು ಅವ್ರಿಗೆ ಆತಂಕ ಯಾಕೆ ಆಗ್ಬೇಕು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವರೇ ಆನ್ಸರ್ ಕೊಡ್ಬೇಕು. ಇನ್ನು ಸುತ್ತಮುತ್ತ ನಡೀತಾ ಇರುವ ತನಿಖೆ ನಡೀಲಿ, ತನಿಖೆ ನಡೀಲಿ ಅಂತ ಹೇಳ್ಬೋದಲ್ಲ. ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ, ತನಿಖೆ ನಡೀಲಿ ಅಂತ ಹೇಳ್ಬೋದಲ್ಲ. ತನಿಖೆಯಲ್ಲಿ ಇದೇ ವಿಚಾರ ಅವ್ರು ಹೇಳಿದ ವಿಚಾರನೇ ನಿಜ ಆಗೋದಾದ್ರೆ ವೆಲ್ ಅಂಡ್ ಗುಡ್, ಯಾರಿಗೂ ಅವಾಗ ಏನು ಪ್ರಾಬ್ಲಮ್ ಇರಲ್ಲ. KRS ಡ್ಯಾಮ್ ಸುರಕ್ಷಿತವಾಗಿದೆ ಅಂತ ಅನ್ನೋದು ಬಂದ್ರೆ ಆ ತನಿಖೆಯಲ್ಲಿ ಎಲ್ರಿಗೂ ಒಳ್ಳೇದ್ ತಾನೆ. ಅದನ್ನೇ ಏನಕ್ಕೆ ಅವ್ರು ಅಷ್ಟು ಪರ್ಸನಲ್ ಆಗಿ ತಗೊಂಡು ಒಂದು ಹಗುರವಾದ ಮಾತುಗಳು, ಒಂದು ಸಂಸದೆ ಅಂತಾನು ಅಲ್ಲ, ಮಹಿಳೆ ಅಂತಾನು ನೋಡದೆ ಅವ್ರು ಆ ಮಾತುಗಳನ್ನ ಯೂಸ್ ಮಾಡಿದಾರಲ್ಲ, ಇದನ್ನ ನಾನು ಖಂಡಿತ ಖಂಡಿಸ್ತೀನಿ. ಒಬ್ರು ಮಾಜಿ ಮುಖ್ಯಮಂತ್ರಿಗಳಾಗಿದ್ರಿ ನೀವು 2 ಬಾರಿ, ಅಟ್ಲೀಸ್ಟ್ ಒಂದು ಮಿನಿಮಮ್ ಬೇಸಿಕ್ ಪಾರ್ಲಿಮೆಂಟರಿ ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ನೀವು ಮೀಡಿಯಾ ಮುಂದೆ ಮಾತಾಡೋದು, ನಿಮ್ಮ ಸಂಸ್ಕಾರ ಏನು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಮೇಡಮ್, ಈಗ ನೀವು ಪದೇ ಪದೇ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದ್ರೆ ತನಿಖೆಗೆ ಅಲ್ಲಿ ಅವಕಾಶ ಮಾಡ್ಕೊಡ್ತಾ ಇಲ್ಲ, ಅಂದ್ರೆ ತನಿಖೆಗೆ HDK ಹಿಂದೇಟ್ ಹಾಕಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಯಾರು ಹಿಂದೇಟ್ ಹಾಕಿಸ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಅಲ್ಲಿ ದೇ ಆರ್ ನಾಟ್ ಅಲೋವಿಂಗ್ ಟು ಡೂ ಈ ರೀತಿಯ ಒಂದು ಮಾತುಗಳು. ನಿಮ್ಗೆ ಏನ್ ಅರ್ಥ ಆಗ್ಬೇಕು? ದೇ ಆರ್ ಅಗೇನ್ಸ್ಟ್ ದ ಎಂಕ್ವೈರಿ ಅಂತಾನೆ ನಾವು ತಿಳ್ಕೋಬೇಕಾಗತ್ತೆ. ಎಂಕ್ವೈರಿ ಏನಕ್ ಮಾಡೋಕ್ ಬಿಡಲ್ಲ ಅಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ, ಇವ್ರು ಯಾಕೆ ವಾಯ್ಸ್ ಎತ್ತುತ್ತಾ ಇಲ್ಲ? ಎಸ್, ಈಗ KRS ಡ್ಯಾಮ್ ಬಿರುಕು ಅಂದ್ರೆ ಅದು ನಿಜಕ್ಕೂ ಬಹಳ ದೊಡ್ಡ ಆತಂಕದ ವಿಚಾರ. ಇದ್ರ ಬಗ್ಗೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಬಿರುಕು ಬಿಟ್ಟಿಲ್ಲ ಅಂತ. ಒಂದ್ ಕಡೆ ನೀವು ಬಿರುಕು ಬಿಟ್ಟಿದೆ ಅಂತ ಹೇಳ್ತಾ ಇದೀರ, ಈಗ ಅಧಿಕಾರಿಗಳು ನನ್ನ ದಿಶಾ ಸಭೆಯ ಮೀಟಿಂಗ್ ಅಲ್ಲಿ ಮೊನ್ನೆ, ನಿನ್ನೆ ಅಲ್ಲ ಮೊನ್ನೆ ನಡೆದಿರೋ ದಿಶಾ ಸಭೆಯ ಮೀಟಿಂಗ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲೂ ಹೈಲೈಟ್ ಮಾಡಿ ಬಂದಿದೆ. ಅದೇ ಅಲ್ಲ, ಅಲ್ಲಿ ಲೋಕಲ್ ಚಾನೆಲ್ ಅವರು ಒಬ್ರು ಹೋಗಿ ಅಲ್ಲಿ ವಿಡಿಯೋ ಎಲ್ಲ ತಗೊಂಡ್ ಬಂದು ಅದು ವೈರಲ್ ಆಗಿದೆ. ಅದರಲ್ಲಿ ಕಾವೇರಿ KRS ಡ್ಯಾಮ್ಗೆ ಆಗಿರೋ ಅಂತ ಒಂದು ಅಲ್ಲಲ್ಲಿ ಏನ್ ಡ್ಯಾಮೇಜ್ ಆಗಿದೆ ಅನ್ನೋದು ಆ ವಿಡಿಯೋದಲ್ಲಿ ತಾವು ನೋಡಬಹುದು, ಅದನ್ನ ಅವರು ನೋಡಿದ್ದಾರೆ, ಅದಕ್ಕೆ ಈ ಆತಂಕ ಸೃಷ್ಟಿಯಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲ, ದಿಶಾ ಸಭೆಯಲ್ಲಿ ಅದೇ ಕಾವೇರಿ ನಿಗಮದ ಅಧಿಕಾರಿ ಹೇಳಿರ್ತಾರೆ, ಹೌದು ಬಿರುಕುಗಳು ಬಿಟ್ಟಿತ್ತು, ಅದಕ್ಕೆ ನಾವು ಆವತ್ತಿನ ನೀರಾವರಿ ಸಚಿವರು ಆದ DK ಶಿವಕುಮಾರ್ ಅವರು 67 crore ಸ್ಯಾಂಕ್ಷನ್ ಮಾಡಿ ಅದರಲ್ಲಿ ನಾವು ಆ ಬಿರುಕನ್ನ ನಾವು ಅಲ್ಲಲ್ಲಿ ರಿಪೇರ್ ವರ್ಕ್ ಮಾಡಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಮತ್ತೆ ಬಿರುಕೆ ಬಿಡದೆ ಇವರು 67 crore ಒಂದು ಫಂಡ್ ನ ಏನಕ್ಕೆ ಯೂಸ್ ಮಾಡಿರ್ತಾರೆ ಹೇಳಿ? ಅಲ್ಲ, ಅವ್ರು ಹೇಳ್ತಿದ್ದಾರೆ ಕ್ರಸ್ಟ್ ಗೇಟ್ ಬದಲಾವಣೆ ಮಾಡಿದೀವಿ, ನಿರ್ವಹಣಾ ಕಾಮಗಾರಿ. ಅಲ್ಲಲ್ಲ, ಬಿರುಕು ಡ್ಯಾಮೇಜ್ ಅನ್ನೋದು ಸ್ಪಷ್ಟವಾಗಿದೆ, ಅದರಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಬಿರುಕುಗಳನ್ನ ಮಂಡ್ಯದಲ್ಲಿ ಮತ್ತೆ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ? ಅಂದ್ರೆ ಮಂಡ್ಯದಲ್ಲಿ KRS ವಿಚಾರ ಅಂತಲ್ಲ, ಪ್ರತಿಯೊಂದು ವಿಷಯ ನಾನು ಕರಪ್ಷನ್ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ವಾಯ್ಸ್ ರೇಸ್ ಮಾಡಿದಾಗ ಎಲ್ಲ
ಈ ತರದ ಒಂದು ಹೇಳಿಕೆಗಳಿಂದ ನನ್ನ ಬಾಯಿ ಮುಚ್ಚೋ ಒಂದು ಕೆಲಸ ಮಾಡಬಹುದು ಅನ್ಕೊಂಡು ಅವ್ರು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಟ್ ನನಗದ್ರಿಂದ ಏನು ಎಫೆಕ್ಟ್ ಆಗಲ್ಲ, ಪಾಪ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ. ಈ ರೀತಿಯ ಹೇಳಿಕೆಗಳಿಂದ ನಾನೇನು ಹಿಂಜರಿಯಲ್ಲ, ನಾನೇನು ಬ್ಯಾಕ್ ಆಗಲ್ಲ. ಐ ವೋಂಟ್ ಗೋ ಬ್ಯಾಕ್, ಐ ಆಮ್ ಸ್ಟ್ಯಾಂಡಿಂಗ್ ಫರ್ಮ್. ನನ್ನ ಹೋರಾಟ ನಿಲ್ಲಲ್ಲ. ಓಕೆ, ಇನ್ನು ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕೋದ್ರ ಬಗ್ಗೆನೂ ಕೂಡ ನೀವು ಪ್ರಯತ್ನ ಪಡ್ತಾ ಇದ್ರಿ, ಬಿಕಾಸ್ ಕೆ ಆರ್ ಎಸ್ ಡ್ಯಾಮ್ಗೆ ಅದರಿಂದ ಬಹಳ ತೊಂದರೆ ಆಗುತ್ತೆ ಅಂತ. ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾದ ಮುರುಗೇಶ್ ನಿರಾಣಿ ಅವರನ್ನು ನೀವು ಕರೆಸಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿ ಹೇಳಿದ್ರಿ. ಸೊ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ನಿಮ್ಗೆ ಹಾಗಾದ್ರೆ? ನೀವು, ನಾನು ಹೋದ ಸಲ ಮುರುಗೇಶ್ ನಿರಾಣಿ ಅವ್ರ ಜೊತೆಲಿ ನಾನು ಲಾಸ್ಟ್ ಟೈಮ್ ಮಾತಾಡಿದಾಗ ಫೋನ್ ಅಲ್ಲಿ ಅವ್ರು ಖುದ್ದಾಗಿ ಹೇಳಿದ್ರು, ನಾನು ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಾದ್ಮೇಲೆ ಕೆ ಆರ್ ಎಸ್ ಸುತ್ತ ಬೇಬಿ ಬೆಟ್ಟದ ಹತ್ರ ಅಕ್ರಮ ಗಣಿಗಾರಿಯನ್ನ ಬ್ಯಾನ್ ಮಾಡ್ಬೇಕು, ಯಾವ್ದು ನಡೆಯೋಂಗಿಲ್ಲ ಅಂತ ಹೇಳಿ ಬಂದಿದೆ ಅಂತ ಖುದ್ದಾಗಿ ಪರ್ಸನಲಿ ಅವ್ರು ನನಗೆ ಫೋನ್ ಅಲ್ಲಿ ಹೇಳಿರೋ ವಿಚಾರ ಇದು. ಹಂಗಾಗಿ ಎಲ್ರಿಗೂ ಗೊತ್ತಿರೋ ಸಮಾಚಾರ ಇದು. ಅಕ್ರಮ ಗಣಿಗಾರಿಕೆ ಅಂತ ಒಂದು ವಿಷಯ ಇದೆಯಲ್ಲ, ಇದು ನಾನು ಏನು ಕ್ರಿಯೇಟ್ ಮಾಡಿದ್ದಲ್ಲ. ಅಲ್ಲಿಯ ರೈತರು, ಅಲ್ಲಿಯ ಸ್ಥಳೀಯರು ಅವರವರ ಒಂದು ಇಶ್ಯೂಸ್ ಸಮಸ್ಯೆಗಳು ಇಟ್ಕೊಂಡು ನನ್ನ ಹತ್ರ ಬಂದು ಬೇಡ್ಕೊಂಡಿದ್ದಿದ್ದು. ಇವತ್ತಲ್ಲ, 2 ವರ್ಷದಿಂದೆ ನಾನು ಎಲೆಕ್ಷನ್ ಕ್ಯಾಂಪೇನಿಂಗ್ ನಡೀಬೇಕಾದ್ರೆ ಒಬ್ಬೊಬ್ಬರು ನೀವು ನಿಮ್ಮನ್ನ ನಾವು ಗೆಲ್ಸಿ ಕಳಿಸೋದಾದ್ರೆ ನೀವು ಈ ಒಂದು ವಿಷಯದಲ್ಲಿ ನಮ್ಗೆ ಸಪೋರ್ಟ್ ಮಾಡಬೇಕು. ಈ ರೀತಿ ಆಗ್ತಾ ಇದೆ ಅನ್ಯಾಯ ಅಕ್ರಮ, ಇದಕ್ಕೆ ನೀವು ನಮ್ಮ ಪರ ನಿಲ್ಬೇಕು ಅನ್ನೋಂತ ಮಾತನ್ನ ರೈತರು ಹೇಳಿದ್ದಾರೆ, ಬಡ ರೈತರು ಹೇಳಿದ್ದಾರೆ. ಇನ್ನು ಅವರ ಪರವಾಗಿ ನಾನು ನಿಂತ್ಕೊಳ್ಳದೆ ಯಾರ ಪರವಾಗಿ ನಾನು ನಿಂತ್ಕೊಳ್ಳಿ? ರಾಜಕಾರಣರ ಮಾತನ್ನ ನಾನು ಕೇಳ್ಕೊಂಡಿರ್ಲ, ನಮ್ಮ ರೈತರು ನಮ್ಮ ಜನರ ಮಾತನ್ನ ಕೇಳಿ ನಾನು ಇದ್ ಮಾಡ್ಬೇಕಾ? ಎಸ್, ಏನು ಹ್ಯಾಶ್ಟ್ಯಾಗ್ ಡ್ಯಾಮ್ ಉಳಿಸಿ ಅನ್ನೋದನ್ನ ಶುರು ಮಾಡ್ತೀನಿ ಅಂತಾನು ಹೇಳಿದ್ರಿ ನೀವು. ಯಾಕಂದ್ರೆ ಕೆ ಆರ್ ಎಸ್ ಡ್ಯಾಮ್ ನ ಉಳಿಸಲೇಬೇಕು, 100 ವರ್ಷದ ಹಿಂದಿನ ಡ್ಯಾಮ್ ಬಲಪಡಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಹ್ಯಾಶ್ಟ್ಯಾಗ್ ಡ್ಯಾಮ್ ಉಳಿಸಿ, ಸೊ ಅದು ಈಗ ಶುರು ಆಗಿದೆಯಾ? ಈಗ ಶುರು ಮಾಡ್ಬೇಕು ಅಂತಿದ್ರು, ಅದನ್ನ ಖಂಡಿತ ಮಾಡ್ತೀನಿ ಅದನ್ನ. ಓಕೆ, ಮಂಡ್ಯದಲ್ಲಿ ಜನರ ಒಂದು ಬೆಂಬಲ ಯಾವ ರೀತಿ ಇದೆ, ಜನಪ್ರತಿನಿಧಿಗಳ ಬೆಂಬಲ ಹೇಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ, ಬಟ್ ಜನರ ಬೆಂಬಲ ನೋಡಿ, ನಾನು ಜನಪ್ರತಿನಿಧಿ, ಅಲ್ಲಿಯ ಜನಪ್ರತಿನಿಧಿಗಳ ಬೆಂಬಲವನ್ನು ನಾನೇನು ಎದುರು ನೋಡ್ತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ನನಗೆ ಬೇಕಾಗಿರೋದು ಜನರ ಒಂದು ಸಮಸ್ಯೆಗಳು, ಅದನ್ನು ಯಾವ ರೀತಿ ನಾವು ಅಪ್ರೋಚ್ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ನಾವು ಅದನ್ನ ಸಾಲ್ವ್ ಮಾಡೋ ಒಂದು ಪ್ರಯತ್ನವನ್ನ ಮಾಡೋದು ಅನ್ನೋದು, ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇವ್ರ ಬಗ್ಗೆ, ಇವ್ರ ಹೇಳಿಕೆಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವತ್ತೇ ತಲೆ ಕೆಡಿಸ್ಕೊಂಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಒಂದಾಗಿ ನನ್ನ ಮೇಲೆ ಯಾವ ರೀತಿಯ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಇಡೀ ದೇಶ ನೋಡಿದೆ, ಇಡೀ ದೇಶ ಅಲ್ಲ ಇಡೀ ಪ್ರಪಂಚವೂ ನೋಡಿದೆ. ಇನ್ನು ಅದೇ ರೀತಿ ಇವರು ಮಾಡ್ಕೊಂಡು ಹೋಗ್ಲಿ, ನನಗೆ ಅದರಿಂದ ಏನೂ ಆಗಲ್ಲ. ಏನಾದರೂ ಆಗೋದಾದ್ರೆ ಜನಕ್ಕೆ ಇವರೇನು ಅನ್ನೋದು ಇನ್ನಷ್ಟು ಸ್ಪಷ್ಟವಾಗಿ ತಿಳಿವಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟೆಲ್ಲ ವಿರೋಧದ ನಡುವೆಯೂ ಈಗ ಮುಂದಿನ ದಿನದಲ್ಲಿ ಕೆ ಆರ್ ಎಸ್ ವಿಚಾರವಾಗಿ ನಿಮ್ಮ ಹೋರಾಟ, ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೆ ಹಾಗಾದ್ರೆ ಮೇಡಮ್? ಇದೇ ರೀತಿ ನಾನು ಮುಂದೆ ವರೆಸ್ತೀನಿ ಖಂಡಿತ. ಈ ತನಿಖೆ ಇಲ್ಲ ಆಗಿಲ್ಲ ಅಂದ್ರೆ ನಾನು CBI ಎಂಕ್ವೈರಿವರೆಗೂ ಡಿಮ್ಯಾಂಡ್ ಮಾಡಬೇಕು ಅಂತ ನಾನು ಖುದ್ದಾಗಿ CM ಅವ್ರಿಗೆ ಅಲ್ಲಿ ಸೆಷನ್ ಈ 18-19 ತಾರೀಕಿಂದ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗತ್ತೆ. ಖಂಡಿತ ಈ ವಿಷಯವನ್ನ ಮತ್ತೆ ಅಲ್ಲಿ ನಾನು ಪ್ರಸ್ತಾಪಿಸ್ತೀನಿ. ಸಂಬಂಧಪಟ್ಟ ಮಿನಿಸ್ಟರ್ಸ್ನ ಖಂಡಿತ ನಾನು ಭೇಟಿಯಾಗಿ ಇದೇ ವಿಷಯವನ್ನ ನಾನು ಅವ್ರ ಮುಂದೆ ಇಡ್ತೀನಿ. ಓಕೆ, ಅಂದ್ರೆ ಈಗ ಅಕ್ರಮ ಗಣಿಗಾರಿಕೆಯಿಂದ ಯಾರ ಹೆಸರಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಈ ಅಕ್ರಮ ಗಣಿಗಾರಿಕೆ ಬಗ್ಗೆ ನೀವು ನೋಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡೋದು ಅಥವಾ ಅದನ್ನ ಅದು ಯಾರು ಅಂತ ಹೇಳೋದು ಅದು ನನ್ನ ಕೆಲಸ ಅಲ್ಲ. ಅದು ಯಾರು ಮಾಡ್ಬೇಕೋ, ಯಾರಿಂದ ಬರ್ಬೇಕೋ, ಅಲ್ಲಿಂದಾನೇ ಬರ್ಬೇಕು ಅದು. ಓಕೆ, ಹಾಗಾದ್ರೆ ಈ ಕೆ ಆರ್ ಎಸ್ ಸೋರಿಕೆ ವಿಚಾರದಲ್ಲಿ JDS ನಾಯಕರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಗಂಭೀರವಾಗಿ ಪರಿಗಣಿಸದೆ ಇರೋದಕ್ಕೆ ಕಾರಣ ಏನಿರ್ಬೋದು ಹಾಗಾದ್ರೆ? ಇವರು ನೀವು ಅವರನ್ನೇ ಕೇಳ್ಬೇಕು, ಇದನ್ನ ನೀವು ಅವರನ್ನೇ ಕೇಳ್ಬೇಕು. ಅವರನ್ನ ನಾನು ಇದಕ್ಕೆ ಕಾರಣ ಈ ಫಲಾನಾ ನಾಯಕರು ಅಂತ ನಾನು ಯಾವತ್ತು ಹೇಳಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ನಾನು ನನ್ನ ಕನ್ಸರ್ನ್ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಇವ್ರು ಯಾಕೆ ಈ ರೀತಿಯ ವಿಪರೀತವಾದ ಒಂದು ರಿಯಾಕ್ಷನ್ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಹೌದು, ಯಾಕಂದ್ರೆ ನೀವು ಕೂಡ ಸುಮ್ನೆ ಕೂತಿಲ್ಲ, ಅದಕ್ಕೆ ಅಗತ್ಯ ದಾಖಲೆಗಳನ್ನ ಕೂಡ ನೀವು ಕಲೆ ಹಾಕ್ತಾ ಇದ್ದೀರಾ ಕೆ ಆರ್ ಎಸ್ ಡ್ಯಾಮ್ನ ವಿಚಾರವಾಗಿ ಹಿಂದೆ ಏನೇನಾಗಿತ್ತು ಅಂತ. ಈ ಅದರಿಂದಾನೇ ಸ್ವಲ್ಪ ಜಾಸ್ತಿ ಆತಂಕ ಆಗ್ತಿದೆಯೇನೋ, ಅದು ಯಾರ್ಯಾರಿಗೆ ಅಂತ ನನಗೆ ಗೊತ್ತಿಲ್ಲ. ಅದು ಅವರು ಸ್ಪಷ್ಟನೆ ಕೊಡ್ಬೇಕೇ ವಿನಃ ನನಗ್ ಗೊತ್ತಿಲ್ಲ. ನಿಮಗೆ ಈ ಅಕ್ರಮ ಗಣಿಗಾರಿಕೆ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ರೈತರೇನಾದ್ರೂ ನಿಮಗೆ ಮಾಹಿತಿ ಕೊಟ್ಟಿದ್ದಾರಾ ಇದ್ರ ಬಗ್ಗೆ? ಅದು ನನಗ್ ಮಾಹಿತಿ ಅಲ್ಲ, ಮಂಡ್ಯದಲ್ಲಿ ಅದು ಓಪನ್ ಸೀಕ್ರೆಟ್ ಆಗಿ ನಡೀತಾ ಇದೆ. ನೀವೇ ಅಲ್ಲಿ ಹೋಗಿ ನೀವು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ಈಗ ದೊಡ್ಡ ದೊಡ್ಡ ಪ್ರಭಾವಿಗಳೇ ಅಲ್ಲಿ ಹೆಚ್ಚಿನ ಮಟ್ಟಿಗೆ ಗಣಿಗಾರಿಕೆ ನಡೆಸ್ತಾ ಇರೋದು, ಹಾಗಾಗಿ ಗಣಿಗಾರಿಕೆ ಸ್ಟಾಪ್ ಮಾಡೋದು ಕೂಡ ಬಹಳ ಕಷ್ಟ ಸಾಧ್ಯ ಅಲ್ಲಿ.
ಹೌದು ಹೌದು, ನಿಜ ನಿಜ. ಸೊ ನಿಮ್ಮ ಮೇಲೂ ಕೂಡ ಬಹಳಷ್ಟು ಒತ್ತಡ ಬರ್ತಾ ಇರತ್ತೆ. 100% ಬರುತ್ತೆ. ಆ ಒತ್ತಡವನ್ನು ಮೀರಿ ಕೆಆರ್ಎಸ್ ಬಗೆಗಿನ ನಿಮ್ಮ ಹೋರಾಟ ಮುಂದುವರಿಯತ್ತೆ ಹಾಗಾದ್ರೆ? ನಡೀತ ಅದು 100 ಅಲ್ಲ 500% ನಾನು ಅದ್ ಮುಂದುವರ್ಸ್ಕೊಂಡು ಹೋಗ್ತೇನೆ. ನನ್ಗೆ ಇನ್ನಷ್ಟು ಈ ರೀತಿಯ ಒಂದು ಸಂಘಟನೆಗಳು ಘಟನೆಗಳು ಆದಾಗ ನನ್ಗೆ ಇನ್ನಷ್ಟು ಒಂದು ಬಲ ಸಿಕ್ಕುತ್ತೆ, ಯಾಕಂದ್ರೆ ಜನ ನನ್ನ ಹಿಂದೆ ಇರ್ತಾರೆ. ಓಕೆ, ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಮಂಡ್ಯ ಸಂಸದರಾದಂತಹ ಸುಮಲತಾ ಅವರು ಮಾತಾಡಿದ್ರು. ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಟ್ಟಿದೆ ಅನ್ನೋ ಒಂದು ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಒಬ್ಬ ಸಂಸದರು ಅನ್ನೋದನ್ನು ನೋಡದೆ ಈ ರೀತಿಯ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸಂಸದೆ ಸುಮಲತಾ ಇದನ್ನ ಪ್ರಶ್ನೆ ಮಾಡ್ತಾರೆ. ಕೆಆರ್ಎಸ್ ಬಾಗಿಲಿಗೆ ನೀರು ಹೋಗದಂತೆ ಅವರನ್ನ ಅಡ್ಡಡ್ಡ ಮಲಗಿಸಬೇಕು ಅನ್ನೋ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಡ್ತಾರೆ. ಒಬ್ಬ ಸಂಸದೆ ಅದರಲ್ಲೂ ಮಹಿಳೆ ಇಂತಹ ಒಂದು ಹೇಳಿಕೆಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸುಮಲತಾ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕೆಆರ್ಎಸ್ ಬಗೆಗಿನ ನನ್ನ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ, ಏನೇ ಅಡೆತಡೆಗಳು ಬರಲಿ, ಎಷ್ಟೇ ವಿರೋಧ ವ್ಯಕ್ತವಾಗ್ಲಿ, ಈ ಹೋರಾಟ ಮುಂದುವರಿಯುತ್ತೆ ಅಂತ ಸಂಸದೆ ಸುಮಲತಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.